ಇವತ್ತು ನಮ್ಮ ಕುರುಬರಲ್ಲಿ ಜೆಸಿ ನಗರದ 60 ಅಡಿ ರಸ್ತೆಯಲ್ಲಿ ಸತ್ಯನಾರಾಯಣ ಚೌಟ್ರಿ ಮುಂಭಾಗದಲ್ಲಿ ವಿನಾಯಕ ಹಾಗೂ ಷಣ್ಮುಗನ ಒಂದು ಮೂರ್ತಿಯ ಪ್ರತಿಷ್ಠಾಪನೆಗೆ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ರೈತ ಪರ ಹೋರಾಟಗಾರರಾದ ಯಡಿಯೂರಪ್ಪಜಿಯವರು ಹಾಗೂ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಸಂಸದರಾದ ಡಿ ವಿ ಸದಾನಂದಗೌಡರು, ಸ್ಥಳೀಯ ಶಾಸಕರು, ಮಾಜಿ ಸಚಿವರಾದ ಗೋಪಾಲಣ್ಣ ಅವರು, ನರೇಂದ್ರ ಬಾಬು ಸರ್ ಅವರು, ರಾಘವೇಂದ್ರ ಶೆಟ್ಟರು, ಶಿವಾನಂದ್ ಅವರು, ಅರುಣ್ ಅವರು, ಬಾಬು ಅವರು, ಬಹುಶಃ ರಾಜೇಂದ್ರ ಕುಮಾರ್ ಅವರು, ಎಲ್ಲ ಪಕ್ಷ ಭೇದವನ್ನು ಮರೆತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ನಮ್ಮ ಭಾಗ್ಯ ಇವತ್ತು. ಯಾಕಂದ್ರೆ ಒಂದು ದೇವಸ್ಥಾನ ಉದ್ಘಾಟನೆಗೆ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂದ್ರೆ ಬಹುಶಃ ಅವರು ಇಟ್ಟಿರುವಂತಹ ದೇವರ ಮೇಲೆ ನಂಬಿಕೆ ಇದನ್ನ ತೋರಿಸುತ್ತೆ. ಇವತ್ತು ಕಳೆದ 30 ವರ್ಷಗಳಿಂದ ಈ ಒಂದು ದೇವಸ್ಥಾನವನ್ನ ಮಾಡಬೇಕು ಅಂತ ವಿಗ್ರಹ ತಂದಿಟ್ಟಿದ್ರು, ಅದನ್ನ ಕಾಲ ಕೂಡ ಬಂದಿರಲಿಲ್ಲ. ಇವತ್ತು ಅರುಣ್ ಹಾಗೂ ಅವರ ಎಲ್ಲ ಸಂಗಡಿಗರ ಸೇರಿ ಇವತ್ತೊಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾವೆಲ್ಲ ಎಲ್ಲರೂ ಸ್ಥಳೀಯರು ಸಾರ್ವಜನಿಕರು ಅವರ ಕೈ ಜೋಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗ ಅದೇ ರೀತಿ ನಾಳೆ ಬೆಳಿಗ್ಗೆ 6 ಗಂಟೆಗೆ ಪ್ರತಿಷ್ಠಾಪನೆ ಇರುತ್ತೆ. ಅದಾದ ನಂತರ ನಾಳೆ ಎಲ್ಲ ಹೆಣ್ಮಕ್ಳ ಆಸೆಯಂತೆ ಆನಂದ್ ಗುರುಜಿಯವರು ಬರ್ತಾ ಇದ್ದಾರೆ ಹಾಗೂ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳವರು ಬರ್ತಿದ್ದಾರೆ. ಕುಣಿಗಲ್ ಮಠದಿಂದ ಎಲ್ಲ ಸ್ವಾಮಿಗಳು ಇರ್ತಾರೆ. ಹೆಣ್ಮಕ್ಳು ಭಾಳಷ್ಟು ಜನ ಆನಂದ್ ಗುರುಜಿಗಳನ್ನು ನೇರವಾಗಿ ನೋಡಬೇಕು, ಭೇಟಿ ಮಾಡಬೇಕು ಅಂತ ತಮ್ಮೆಲ್ಲ ಆಸೆಗಳಿರುತ್ತೆ. ದಯವಿಟ್ಟು ಬನ್ನಿ, ಅವರ ಆಶೀರ್ವಾದವನ್ನು ಪಡೀರಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ಹಾಗೂ ನಾಳೆ ಮಧ್ಯಾಹ್ನ 11 ಗಂಟೆಯಿಂದ ನಿರಂತರವಾಗಿ ಸುಮಾರು 15,000ಕ್ಕೂ ಹೆಚ್ಚಿನ ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಬಹುಶಃ ಜೆ ಸಿ ನಗರ ಅಂದರೆ ಅನ್ನದಾನನೇ, ನಿರಂತರವಾಗಿ ಒಂದಲ್ಲ ಒಂದು ಹಬ್ಬ ಹುಣ್ಣಿಮೆ ಎಲ್ಲ ನಡೀತಾ ಇರುತ್ತೆ. ರಾಜ್ಯೋತ್ಸವ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅನ್ನದಾನ ಇದ್ದೇ ಇರುತ್ತೆ. ಜೆ ಸಿ ನಗರದಲ್ಲಿ ಆಗುವಂಥ ಸಂದರ್ಭದಲ್ಲಿ ನಾನು ಸ್ಥಳೀಯವಾಗಿ ಎಲ್ಲರಲ್ಲೂ ಮನವಿಯನ್ನು ಮಾಡ್ಕೊತೇನೆ. ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣ ಅವರ ನೇತೃತ್ವದಲ್ಲಿ ನಾಳೆ ನಡೆಯುವಂಥ ಅನ್ನದಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೇನೆ. ಹಾಗೂ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದೆ. ದೇವಸ್ಥಾನ ಚಿಕ್ಕದಾಗಿತ್ತು, ತುಂಬ ವರ್ಷಗಳ ಕಾಲ ಈ ದೇವಸ್ಥಾನ ಆಗಿ ಇದ್ದಿದ್ದು, ಇವತ್ತು ಜೀರ್ಣೋದ್ಧಾರ ಮಾಡಿ ಬಹಳ ಚೆನ್ನಾಗಿ ಅಲಂಕರಣವಾಗಿ ಮೂರಿಸಿದ ಕಾರ್ಯಕ್ರಮ ಇಟ್ಕೊಂಡಿರುವಂಥದ್ದು. ಅದರಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸರ್ ಮತ್ತು ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಎಂ ಪಿ ಅವರಾದಂಥ ಸದಾನಂದಗೌಡರು ಸರ್ ಅವರು ಸಹ ಕಾರ್ಯಕ್ರಮ ಭಾಗವಹಿಸಿದ್ರು. ಬಹಳ ಸಂಖ್ಯೆಯಲ್ಲಿ ಭಕ್ತಾದಿಗಳು, ನಮ್ಮ ಮುಖಂಡರು, ನಮ್ಮ ಎಲ್ಲ 7 ವಾರ್ಡ್ನ ಮುಖಂಡರುಗಳು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆ ದೇವಸ್ಥಾನದ ಗಣೇಶನ ಆಶೀರ್ವಾದ, ಸುಬ್ರಹ್ಮಣ್ಯನ ಆಶೀರ್ವಾದವನ್ನು ಎಲ್ಲರೂ ತಗೊಂಡಿದ್ದಾರೆ. ದೇವಸ್ಥಾನ ಬಹಳ 60 ಫೀಟ್ ರೋಡಲ್ಲಿ ಎದುರುಗಡೆ ಇರುವಂಥ ಒಂದು ಗಣೇಶ, ಇಲ್ಲಿ ಓದುವಂಥವ್ರಿಗೆಲ್ಲರಿಗೂ ಸಹ ಗಣೇಶ ಸುಬ್ರಹ್ಮಣ್ಯ ಒಳ್ಳೆ ಆಯಸ್ಸು ಆರೋಗ್ಯವನ್ನು ಕೊಡಲಿ, ನಮ್ಮ ಜನತೆಗೆ, ನಮ್ಮ ಕ್ಷೇತ್ರ ಜನತೆಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಈಗ ನಾವು ನಮ್ಮ ಭಾರತ ದೇಶದಲ್ಲಿ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ನರೇಂದ್ರ ಮೋದಿಜಿಯವರು. ಅವರ ನೇತೃತ್ವದಲ್ಲಿ ಬಹಳ ಒಂದು 15 ವರ್ಷಗಳಿಂದ ಸಹ ಸತತವಾಗಿ ನಮ್ಮ ಭಾರತ ದೇಶದಲ್ಲಿ ಒಂದು ಬಹಳ ಪ್ರಪಂಚದಂಥ ಒಂದು ಭಾರತವನ್ನು ಮುಂಚೂಣಿಯಲ್ಲಿ ತಂದಿರುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ಅವರ ಸಾರಥ್ಯದಲ್ಲಿ ನಡೆದಂಥ ಒಂದು ಚುನಾವಣೆ. ಎಲ್ಲ ನಮಗೆಲ್ಲ ಗೊತ್ತಿರೋಂಗೆ ಉತ್ತರ ಭಾರತದಲ್ಲಿ ಎಲ್ಲ ರಾಜ್ಯಗಳು ಸಹ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕಾರ್ಯನಿರ್ವಹಿಸ್ತಾ ಇರೋದು, ಸರ್ಕಾರವನ್ನು ನಡೆಸ್ತಾ ಇರೋವಂಥದ್ದು, ಭಾಳ ಒಳ್ಳೆ ಉತ್ತಮವಾದ ಆಡಳಿತವನ್ನು ಕೊಡ್ತಾ ಇರೋವಂಥದ್ದು. ನರೇಂದ್ರ ಮೋದಿಜಿಯವರು ಜನಪರವಾದ ಯೋಜನೆಗಳನ್ನ ತಂದಿರುವಂಥದ್ದು, ಅವರ ಯೋಜನೆ ಸುಳ್ಳೇನಲ್ಲ, ಭರವಸೆ ಸುಳ್ಳು ಭರವಸೆಗಳಲ್ಲ. ಹಂಗಾಗಿ ಏನು ಫ್ರೀ ಅಂತ ಯೋಜನೆಗಳನ್ನ ಘೋಷಣೆ ಮಾಡಿದ್ರು, ಅದನ್ನು ಮೆಟ್ಟಿ ನಿಂತು ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತವನ್ನು ಚಲಾಯಿಸಿರುವಂಥದ್ದು ನಿಜವಾಗ್ಲೂ ಬಹಳ ಖುಷಿಯಾದಂಥ ವಿಷಯ. ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ನೀಡಿ ಜನತೆಗೆ ಜನತಾ ಪರವಾದಂಥ ಒಂದು ಆಡಳಿತವನ್ನು ನಡೆಸ್ತಾರೆ. ಆ ನಿಟ್ಟಿನಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಈಗ ಬರುವಂಥ ಲೋಕಸಭಾ ಚುನಾವಣೆ ಆಗಿರ್ಬೋದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜನ ಒಂದು ಆದೇಶವನ್ನು ಕೊಡ್ತಾರೆ. ಈಗಾಗಲೇ ನಮಗೆಲ್ಲ ಗೊತ್ತಿರೋಂಗೆ ಏನು ಸುಳ್ಳು ಭರವಸೆಗಳನ್ನ ಫ್ರೀ ಯೋಜನೆಗಳನ್ನ ಅಂತ ಕೊಟ್ಟು ಇವತ್ತು ಏನು ಜನಕ್ಕೆ ಒಂದು ಮಕ್ಕಳ ಟೋಪಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ವಿರುದ್ಧವಾಗಿ ಮತವನ್ನು ಚಲಾಯಿಸಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ. ಈಗೆಲ್ಲ ಗೊತ್ತಿರ್ಬೋದು ನಮಗೆಲ್ಲ ಏನು ವಿದ್ಯುತ್ ಶಕ್ತಿ ಬಿಲ್ ಅಂತೂ ಎಲ್ಲ ಬೇಸತ್ತೋಗಿದ್ದಾರೆ, ಆಡಳಿತ ವಿರೋಧಿ.